ಐತಿ. ಏನಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಶಾಲಾ ಮಕ್ಕಳು ಹೋಗಕ್ಕೆ, ಜನರು ಅಡ್ಡಾಡಕ್ಕೆ, ರಸ್ತೆ ಹಂಗೈತಿ, ಬಂದು ನೋಡೋಣ ಸ್ವಲ್ಪ. ಅಧಿಕಾರಿಗಳೇ ನಿಮ್ಮ ಮನಸ್ಕರಿ ಹಂಗೆ ಹಿಡ್ಸತ್ತೆ ಹಂಗೆ ತಕ್ಷಣ. ಇದು ಏನಿಲ್ಲ, ಈ ರೋಡ್ ಬಂದು ನೀವು ನೋಡಿದ್ರೆ ಸದ್ಯ ನೋಡಿದ್ರೆ ಗೊತ್ತಾಗೈತಿ. ಯಾಕಂದ್ರೆ ಬ್ಯಾಸೆ ಬಂದು ನೋಡೋದು, ಅಧಿಕಾರಿಗಳು ಬಂದಾಗ ನೋಡೋದು ಅದು ಸರಿ ಬರಲ್ಲ. ಯಾಕಂದ್ರೆ ಇಲ್ಲಿ ಏನಿತ್ತು ಅಂದ್ರೆ ಕಮ್ಮಿ ಅಂದ್ರೆ ಒಂದು 500 ಮನೆ ಅದಾವ, ಹೌದಾ, 500 ಹೋಟಿಂಗ್ ಅದಾವ. ಇಲ್ಲಿ ಇಲೆಕ್ಷನ್ಗೆ ಬರ್ತಾರ, ಓಟ್ ಹಾಕಿಸ್ಕೊಂತಾರ, ಹೋಗ್ತಾರ. ಯಾವ್ದು ಅಧಿಕಾರಿಗಳು ಬಂದಾಗ ಏನ್ ಮಾಡ್ತಾರ ಹೇಳಿ, ಏ ಬರಿ 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 ಅಂತ ಟ್ಯಾಪ್ ಹಿಡಿತಾರ, ಸಾಫ್ ಮಾಡಿದ್ರೆ ಹೋಗ್ತಾರ. ಮ್ಯಾಗ ಹೋದ್ರ ಈ ಕಡೆ ಬೀಳ್ತಾರ, ಈ ಕಡೆ ಹೋದ್ರೆ ಆ ಕಡೆ ಬೀಳ್ತಾರ. ನೋಡ್ರಿ ಇದು ಏಕ ರೋಡ್ ನೋಡ್ರಿ, ಹೆಂಗ್ ಅಡ್ಬೇಕು ಸಾಲಿ ಮಗ ದಿನಪ್ರತಿ ಹೆಂಗ್ ಹೇಳ್ಬೇಕು, ಎರಡ್ ಹೆಂಗ್ ಹೇಳ್ಬೇಕು. ಇಲ್ಲಿ ಹೇಳೋರು ಯಾರಾದ್ರೂ ಹೇಳಿ, ಇಲ್ಲಿ ಅಧಿಕಾರಿಗಳು ಅದರ ಸತ್ತಾರ. ನಾವು ಅದಕ್ಕೆ ನಾವು ಬಂಕಪ್ಪ ಸಂಬಂಧ ಅದೇವ ಇಲ್ಲ, ನಾವು ಏನು ಪುರಸಭೆಗೆ ಸಂಬಂಧ ಐತೆ ಇಲ್ಲ. ನಾವು ಪಂಚಾಯತ್ ಸಂಬಂಧ ಯಾರು ನಮ್ಗೆ ದಿಕ್ಕ ಯಾರಂಗ್ರಿ. ಇಲ್ಲಿ ಒಂದು ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಒಂದು ರೋಡಿನ ವ್ಯವಸ್ಥೆ ಇಲ್ಲ. ಯಾರು ಕೇಳಾರ ಹೇಳಿ ನಮ್ಮನಂಗ ಅಲ್ಲಿಗೆ ಸ್ಪಂದನೆ ಮಾಡ್ರಿ ಯಾರು ಅಧಿಕಾರಿಗಳು. ಹೌದಲ್ಲ ನೀವು ನಮ್ಮ ಹಳ್ಳಿಗೆ ನಮಗೆ ತಕ್ಷಣ ನೀವು ಏನಾದರೂ ರೋಡ್ ಮಾಡಿಕೊಡ್ಬೇಕು, ಬಟ್ ನೀರಿನ ವ್ಯವಸ್ಥೆ ಮಾಡ್ಬೇಕು. ಸಾರಿ ಮಕ್ಕಳಿಗೆ ದಿನ ಪ್ರತಿ ಬೆಳಿಗ್ಗೆ ಸಾಯಂಕಾಲ ಬಂದು ನೋಡಿ ನೀವು ಕಣ್ಣ ನೀರು ಬರ್ತಾವೆ. ಇಲ್ಲಿ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಅದ, ಯಾಕಂದ್ರೆ ನೀವು ಇದ್ರ ಕುಂತಿರ್ತೀರಿ. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗೈತಿ ನಿಮ್ಗೆ. ನೋಡ್ರಿ ಅದನ್ನ ಬಂದು ಈ ಕಡೆ ತಗದ್ರೆ ಆ ಕಡೆ ಬುದ್ದೈತಿ, ಆ ಕಡೆ ತಗದ್ರೆ ಈ ಕಡೆ ಬುದ್ದೈತಿ. ಅಡ್ಡಾಡ್ದ ಹಂಗ ಮೊನ್ನೆ ಒಂದು ಹುಡುಗಿ ಸತ್ತ, ಅವಾಗ ಯಾರು ನೋಡಿದ್ರಿ? ಇದು ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ, ಇದು ಬರ್ತಾರ, ಆಶ್ವಾಸನೆ ಕೊಡ್ತಾರ, ಹೋಗ್ತಾರ. ಅವ್ರು ಬಂದಾಗ ಹೇಳ್ಬಿಡ್ತಾರ, ಏ ಮಾಡಿಸ್ತೀವ್ರಿ, ಮಾಡಿಸ್ತೀವಿ. ಎಲ್ಲಿ ಮಾಡಿಸಿದ್ರಿ? ಆ 3 ಪೀಠ ಹೇಳಿದ್ರ ಏನ್ ಮಾಡಿದ್ರಿ ಹೇಳ್ರಿ. ಇಲ್ಲಿ ಆ ಜನ ಹೌದಲ್ಲ, ನಾವು ಸಾರ್ವಜನಿಕ ಹೌದಲ್ಲ, ನಾವು ಯಾರು ಹೇಳಿರಲ್ಲ ಕೇಳಿರಲ್ಲ, ಇಲ್ಲಿ ಯಾರು ಸತ್ರು ಕೇಳಿರಲ್ಲ ನಮ್ಮನ್ನ. ಇಂಥ ಪರಿಸ್ಥಿತಿ ನಾವೇನ್ ಮಾಡೋದು? ಇಲ್ಲೇ ನೀರು ನಿಂತೈತಿ, ದಾರಿ ಕೊಳಚಾಗೈತಿ, ಯಾ ಅಧಿಕಾರಿಗಳು ಬಂದಿಲ್ಲ. ಆನಂತರ ಇಲ್ಲಿ ಅಡ್ಡಾಡಕ್ ಬರ್ದಂಗ ಐತಿ. ಈ ಕಡೆ ಗಟ್ಟಿ ನೆಲ ಐತೆ ಅಂತ ಇಲ್ಲಿ ಮಳೆ ಬಂದಾಗ ಇಲ್ಲಿ ಆಶೋದ್ರೆ ಇಲ್ಲಿ ಹೊಂಡಕ್ಕೆ ಬರ್ತಾವೆ. ಮೊನ್ನೆ ಒಂದು ಹುಡುಗಿ ನೀರಾಮ್ ಬಿದ್ದಿತ್ತು, ಒಬ್ರು ಕೈ ಮಾಡಿ ಕಬ್ಬ ಜಕ್ಕಂದ್ರು, ಇದಕ್ಕೆ ಯಾರು ದೇಖರೇಕಿಲ್ಲ. ಆನಂತರ ಇಲ್ಲಿಂತ ಒಂದು ಬೋರ್ಗಲ್ ಇಲ್ಲ, ಇಲ್ಲಿಂತ ಬೋರ್ಗಿಲ್ ಕೆಟ್ಟು ಒಂದು ಕಿಲೋಮೀಟ್ರ್ ಕೆರೆಗೆ ಹೋಗ್ಬೇಕು, ಕೆರೆಯಂತರ ನೀರು ತರಬೇಕು. ಇಲ್ಲಿ ಯಾರು ನೀರು ಹೋಗಕ್ಕ ರಸ್ತೆ ಇಲ್ಲಂಗೆ ಐತಿ. ಯಾ ಅಧಿಕಾರಿಗಳು ಬಂದಿಲ್ಲ. ಮುನ್ಸಿಪಾಲ್ಟಿ ಕೇಳಿದ್ರೆ ಮೆಂಬರ್ಗಳು ಕೇಳಿದ್ರೆ ನಾವು ಇನ್ನೂ ಒಳಗೆ ಹೋಗಿಲ್ಲ ಅಂತಾರೆ. ನಮ್ಗೆ ಯಾರು ಸೀಟು ಸಿಕ್ಕಿಲ್ಲ ಅಂತಾರೆ. ಒಂದು ಮನೆಗೆ 25,000 ರೂಪಾಯಿ ಲಂಚ ತಿಂದು ಮನೆ ಹಾಕಿಸ್ಕೊಟ್ಟಾರೆ. ಆನಂತರ ಇಂಥದ್ದು ಕೆಲಸ ಕೇಳಿದ್ರೆ ನಾವು ಇನ್ನೂ ಒಳಗೆ ಹೋಗಿಲ್ಲ ಅಂತಾರೆ. ಅಲ್ಲಿಂದ ಇಲ್ಲಿ ಮಟ್ಟ ಹೊಂಡ ಬರಕ್ಕದ ರಸ್ತೆ ಇಲ್ಲಂಗೆ ಆಗೈತಿ. ಆನಂತರ ಇಲ್ಲಿ ದನಕರ ಇದು ರಸ್ತೆ ಓಟ್ ಕೆಟ್ಟ ಹೋಗೈತಿ. ಅಲ್ಲಿಂದ ಇಲ್ಲಿ ಮಟ್ಟ ಇಲ್ಲಿ ವಾಟ ಪೈಪ್ ಹಾಕಿದ್ರು, ಪೈಪ್ ಹಾಕಿ ಕೆಬ್ರಿ ಓಟ್ ಮಣ್ಣು ಆಡೋದ್ರು. ಮೊನ್ನೆ ದೇವ್ರ ಮೈದೊಳದ ಇತ್ತು, ಅವತ್ತು ಮುನ್ಸಿಪಾಲ್ಟಿ ಬಂದು ಅಲ್ಲೆಲ್ಲ ಕಸ ಮಾಡಿ ಇವತ್ತು ಈಗಿಂದ ಅಲ್ಲಿ ಮಠ ಪೂರ ಇದಾಗೈತಿ. ಮೊನ್ನೆ ಒಬ್ಬ ಬಿದ್ದು ಹುಡುಗ ಕಾಲು ಮುಟ್ಕೊಂಡಣ, ಈ ಥರ ಆಗೈತಿ. ಆನಂತರ ಈ ಕಡೆ ಹೊಂಡ ಐತಿ, ಹೊಂಡ ಗಟ್ಟಿ ಐತಿ, ಇಲ್ಲಿ ಹೊಂಡದ ಬೀಳ್ತಾರೆ. ಆನಂತರ ಏಕ ರಸ್ತೆ ಹದಿಗಟ್ಟೋಗೈತಿ. ಯಾರು ಅಧಿಕಾರಿಗಳು ಬಂದೇ ಇಲ್ಲ. ಓಟ್ ಹಾಕಕ್ಕೆ ಇದೊಂದು 500 ಓಟಿಂಗ್ ಐತಿ ಇಲ್ಲೇ. ಈ ಓಟ್ ಹಾಕಕ್ಕಷ್ಟೇ ನನಗೆ ಹಾಕ್ರಿ ನಿನಗೆ ಹಾಕ್ರಿ ಅಂತ ಮೆಂಬರ್ಗಳು ಬರ್ತಾರೆ. ಈಗ ಕೇಳಿದ್ರೆ ನಾವು ಇನ್ನೂ ಒಳಗೆ ಹೋಗಿಲ್ಲ ಅಂತಾರೆ. ಒಬ್ಬರು ಅಧಿಕಾರಿಗಳು ಬಂದಿಲ್ಲ. ನಾವು ಮುನ್ಸಿಪಾಲ್ಟಿಗೆ ಹೋದ್ವಿ, ಎಲ್ಲ ಇದು ಎಲ್ಲ ಮನೆಗೆ ಕೊಟ್ಟರು, ಯಾರು ಸರ್ಕಾರನೇ ಇರಲಿಲ್ಲ. ಇದಕ್ಕೇನು ಇದು ಮಾಡ್ತೀರಿ ನೀವು ಮಾಡ್ಕೊಳ್ಳೋದು? ಇಲ್ಲ ಅಂತಂದ್ರೆ ನಾವು ಅಷ್ಟಕ್ಕೂ ನಾಳೆ ಪ್ರತಿಭಟನೆ ಮಾಡಿ ಪಂಚಾಯತಿಗೆ ಕಿಲಿ ಹಾಕ್ತೇವೆ. ಇದನ್ನು ಮಾತ್ರ ಯಾ 4 ಸಲ ಬಸವರಾಜ ಬೊಮ್ಮಾಯಿ ಬಂದ್ರೆ ಹೊಂಡ ಖಾಲಿ ಮಾಡಿದ್ರು ಮಾಡ್ತೇನೆ ಅಂತೇಳಿ ಅಲ್ಲಿಗೆ ಮತ್ತೆ ತುಂಬಿತು. ಒಂದು 20 ಮಂದಿ ಪ್ರಾಣ ಕಾಕಂದಾರ. ಇಲ್ಲಿ ಸಿ ಎಮ್ ಒಂದು ಕ್ಷೇತ್ರ ಇದು. ಸಿ ಎಮ್ ಬಂದು 20 ವರ್ಷ ಗಂಟ್ಲೆ ಆರಿಸಿ ಬಂದ್ರು ಏನು ಕೆಲಸ ಮಾಡಲಿಲ್ಲ. ಹೊಂಡ ಮುಕ್ಕಳಿರೋ ನೀರು ತುಂಬೈತಿ, ಬಿದ್ದರೆ ಯಾರು ಸಿಗಂಗಿಲ್ಲ. ಒಂದು 20 ಜನ ಸತ್ತಂಗೆ ಐತಿ ಇಲ್ಲಿ ಹೊಂಡದಾಗ ಮುಳುಗಿ. ಇದನ್ನು ಬೇಲಿ ಹಾಕಿಸಿ ಭದ್ರತೆ ಮಾಡಿರಿ ಅಂತಂದ್ರೆ ಯಾರು ಮಾಡಾಕ್ತಿರಲ್ಲ. ಬೊಮ್ಮಾಯಿ ಸಾಹೇಬ್ರು ಒಂದ್ಸಲ ಬಂದರು, ಆನಂತರ ಈ ಕೆಲಸನ ಮಾಡಿಕೊಡ್ತೇನೆ ಅಂತಂದ್ರು ಭರವಸೆ ಕೊಟ್ಟರು. ಇನ್ನು ಮಠನ ಹೋದ್ರು ಹಾವೇರಿ ಜಿಲ್ಲಾಕ್ಕೆ, ಮುಂದೆ ಬರಲಿಲ್ಲ. ಇದು ಕುಡಿಯೋ ನೀರು ಇಡೀ ಬಂಕಾಪುರ ಕುಡಿತಿತ್ತು ನೀರು ಇದನ್ನು, ಆದ್ರೆ ಎಲ್ಲ ಕೊಳಚೆ ನೀರು ಬಂದು ಕೆಟ್ಟ ಹೋಗೈತೆ ನೀರು. ಆನಂತರ ಈಗ ಇದನ್ನು ಮಾಡಿದ್ರೆ ಎಲ್ಲ ಜನ ಸ್ವಚ್ಛ ಮಾಡಿದ್ರೆ ಎಲ್ಲ ಜನನ ನೀರು ಇಡೀ ಬಂಕಾಪುರ ಸಲುಗುತ್ತೆ ನೀರು. ಒಂದ ಜನಕ್ಕೆ ಸ್ಪಂದನೆ ಮಾಡ್ಬೇಕನ್ನ ಅಧಿಕಾರಿಗಳು ನಿಮ್ಮ ಮನಸ್ಸು ಇದು ಮಾಡ್ಬೇಕು. ನೀವು ಮಾಡಿಲ್ಲಪ್ಪ ಅಂತಂದ್ರೆ ನಮ್ಮ ಪರಿಸ್ಥಿತಿ ನೋಡಿ, ಇಲ್ಲಿ ಈ ನೋಡಿ ಕಾಲಾಗಿ ನೋಡ್ರಿ, ಈ ನಮ್ಮನೆ ರಚ್ಚಾಗಿ ಯಾರು ಹೇಳಿದ್ರೆ ಅಡ್ಡಾಡ್ತೀರಿ ನೀವು? ನಿಮ್ಗೆ ಅಡ್ಡಾಡಕ್ಕಾಗತ್ತಂಗ್ರ ಒಬ್ಬರ ಬಿಡ್ತೀರ ಇಲ್ಲಿ ಹಿಂಗಾಗಿ ಹಿಂಗಿಲ್ಲ ಅಂತ ಒಬ್ಬರು ಕೇಳಾರ ಯಾರು ನಮ್ಮನ್ನ? ಇಷ್ಟು ಮಂದಿ ಹೊಂಡ ಹಾಕೊಂತಾರ, ಅದನ್ನ ಬಂದೋಬಸ್ತ್ ಮಾಡಕ್ಕಾಗಿಲ್ಲ ನಿಮ್ಗೆ. ಮೊನ್ನೆ ಹುಡ್ರ ಹೊಂಡ ಬೀಳ್ತಿದ್ವು, ಅದನ್ನ ಯಾರು ಕೇಳಿದ್ರಿ?
ಯಾರಿಗ ಸತ್ರ ಸಾಯಿಲ್ ಅಂತೀರಿ ನೀವು? ನೋಡ್ರಿ 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 ಸರ್, ಈ ರಸ್ತೆ ನೋಡ್ರಿ ಸರ್, ಹೆಂಗ ಆಗ್ಬೇಕು? ಹುಡುಗ ಹೆಂಗ ಅಡ್ಬೇಕು? ಇಲ್ಲಿ ಕೇಳೋರು ಯಾರದ ನಮ್ಮನ್ನ? ಹುಡುಗನ್ ಕಾಲ್ ಮುಡಿತಿಲ್ಲ ಬರ್ತಾರ ಅವ್ರ. ಯಾರು ಬರ್ತಾರ ಹೇಳ್ರಿ ಹಂಗ ನೋಡ್ರಿ ಪರಿಸ್ಥಿತಿ. ಜನ ಬರ್ತಿರ್ತಾರ ಬಿದ್ದಿರ ಸಾಕಷ್ಟು ಶವಗಳಾದ್ರೆ ಇಲ್ಲಿ ಆಜು ಬಾಜು ಡೆವಲಪ್ಮೆಂಟ್ ಏರಿಯಾ ಐತಿ, ಏರಿಯಾ ಬೆಳವಣಿಗೆ ಆಗಿತ್ತೈತಿ ಅಂದ್ಮೇಲೆ ರೋಡ್ ಸುಧಾರಣೆ ಇಲ್ಲ. ಈ ಏರಿಯಾ ಜನ ಹೆಂಗ್ ಓಡಾಡ್ಬೇಕ? ಅವ್ರ ಸಮಸ್ಯೆ ಅಷ್ಟೇ ಅಲ್ಲ, ನಾವು ಕೂಡ ಈ ರೋಡ್ನಾಗ ಓಡಾಡ್ತೀವಿ. ಸಂದರ್ಭ ಬಂದಾಗ ಬರ್ತಾರ, ಸಮಸ್ಯೆ ಬಂದಾಗ ನೋಡ್ತಾರ ಹೋಗ್ತಾರ. ಯಾವುದೂ ಏನೋ ಕೆಲಸ ಆಗಿಲ್ಲ, ಒಂದು ಬೋರ್ ಇಲ್ಲ ಈ ಭಾಗಕ್ಕೆ. ಕುಡಿಯೋ ನೀರಿನ ವ್ಯವಸ್ಥೆ ಐತಿ ಅಂತಂದ್ರೆ ಹೋಗ್ಬೇಕು ಸುಕ್ಕದ ಕೆರೆ ಮಲ್ಲಪ್ಪನ ಕೆರೆ ಹತ್ರ ಒಂದು ಬಳಕ ಐನ್ ಹೊಂಡ ಇದೆ. ಸಾರ್ವಜನಿಕರ ಹಿತಾನ ಬಯಸಂತ ಐತಿಹಾಸಿಕ ಹೊಂಡ ಇನ್ನೂ ಮಠ ಇದ್ರೆ ಏಳಿಗೆಯನ್ನ ಮಾಡಿಲ್ಲ. ಮಲ್ಲಪ್ಪನ ಕೆರೆ ಇಷ್ಟು ವರ್ಷ ಆಯ್ತು, ನಾಲ್ಕು ಸರಿ ಗೆದ್ದು ಬಂದಾರ, ನಮ್ಮ ನಾಲ್ಕು ಸರಿ ಕ್ಷೇತ್ರಕ್ಕೆ ಗೆದ್ದು ಬಂದಾರ ಮಲ್ಲಪ್ಪನ ಕೆರೆ. ಈ ಒಂದು ಕ್ಷೇತ್ರದಾಗ ಎಷ್ಟೋ ಕೆರೆಗಳನ್ನ ನೀರು ತುಂಬಂತ ವ್ಯವಸ್ಥೆ ಮಾಡಿದ್ರು, ಮಲ್ಲಪ್ಪನ ಕೆರೆ ಕಾಣಲಿಲ್ಲ ಅವ್ರಿಗೆ, ಐನ್ ಹೊಂಡ ಅಷ್ಟೇ ಕಾಣಲಿಲ್ಲ. ಈ ಕ್ಷೇತ್ರದ ಜನಸಂಖ್ಯೆಯ ಬಗ್ಗೆ ಏನೈತಿ ಅಭಿಪ್ರಾಯ ಅನ್ನಂತ ಮತ್ತೆ ತವರು ಜಿಲ್ಲೆ ಅಂತಾರ. ಈ ರೋಡ್ ನೋಡ್ರಿ, ಇದನ್ನ ಜನ ಹೆಂಗ ಅಡ್ಡಾಡ್ಬೇಕು? ಏನು ಯಾರು ಏನು ಕೆಲಸ ಮಾಡಕತ್ತಾರ? ಯಾರು ಏನು ಕೆಲಸ ಮಾಡಂಗಿಲ್ಲ? ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಕ್ರಮ ಕೈಗೊಳ್ಳೋದು. ಯಾವಾಗಲೂ ಕ್ಷೇತ್ರದ ಜನಸಂಖ್ಯೆ ಅಭಿಪ್ರಾಯ ಏನೈತಿ, ಜನರ ಹವಾಲು ಏನೈತಿ, ಸಮಸ್ಯೆ ಏನೈತಿ ಎಲ್ಲಾನು ಕೇಳ್ತಾರ. ಕ್ಷೇತ್ರದಾಗ ಗೆದ್ದು ಬಂದ ಮೇಲೆ ಏನ್ ಮಾಡ್ಬೇಕು, ಸಮಸ್ಯೆ ಏನೈತಿ ಅನ್ನಂತದ್ ಒಂದ್ಸಲ ಏನಾರ ಯಾವುದೂ ಬರಂಗಿಲ್ಲ. ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಬೇಕು. ಪುರಸಭೆದವ್ರು ಒಂದ್ಸರಿ ಏನಾರ ಬಂದ ನಿರ್ಲಕ್ಷ್ಯ, ಒಂದ್ ಸರಿ ಇದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕದ ಆಜುಬಾಜು ಇದನ್ನ ಏನ ಒಂದು ಯಾಕಂದ್ರೆ ಇಲ್ಲಿ ಬಳ ಹೇಳೋದ್ರಾಗ ಅರ್ಥ ಇಲ್ಲ. ವ್ಯವಸ್ಥೆ ಮಾತ್ರ ಅಧಿಕಾರಿಗಳಿಂದ ನಿರ್ಲಕ್ಷ್ಯತನ ಐತಿ. ಪುರಸಭೆಯವರು ಸರಿಯಾಗಿ ಕ್ರಮ ಕೈಗೊಂಡಿಲ್ಲ. ಮೇಲಾಧಿಕಾರಿಗಳಿಗೆ ದೊಡ್ಡವರು ಕ್ಷೇತ್ರದ MLAಗಳು ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು. ಡೆಂಗ್ಯು ಜ್ವರ ಬಂದವು, ಡೆಂಗ್ಯು ಈ ಮೇಲಿನ ಮೇಲೆ ಮಳೆ ಬರಾಕತೈತಿ. ಬಿಡದಂತ ಮಳೆ ಸುರಿಯಕ್ಕೂ ಸಹಿತ ಅದಕ್ಕೆ ಯೋಗ್ಯವಾದ ಕ್ರಮ. ಯಾಕಂದ್ರೆ ಡೆಂಗ್ಯೂ ಮಲೇರಿಯಾ ಸಾಂಕ್ರಾಮಿಕ ಕಾಯಿಲೆಗಳು ಬರಾಕತ್ತವು. ಪುರಸಭೆಯವರು ಅದಕ್ಕೆ ಕ್ರಮ ಕೈಗೊಂಡಿಲ್ಲ, ಆರೋಗ್ಯ ಇಲಾಖೆಯವರು ಕೈಗೊಂಡಿಲ್ಲ. ಆಮೇಲೆ ಮೊನ್ನೆ ಇಲ್ಲಿ ಒಂದು ಶವ ಆಯ್ತು, ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಂದ್ರೆ ಇದರ ಹೊಣೆಗೆ ತಗೊಂಡೋಗ್ಬೇಕಾದಂತ ಸಂದರ್ಭ. ಇದಕ್ಕೆ ಯಾರು ಹೊಣೆ? ಇದನ್ನ ಯಾರು ಕ್ರಮ ಕೈಗೊಳ್ಳೋರು? ಯಾರನ್ನ ಕೇಳ್ಬೇಕು ನಾವು? ಒಂದು ದಿವಸದ ಮಾತಲ್ಲ, ಸಂದರ್ಭ ಬಂದಾಗ ಸಮಸ್ಯೆಗಳನ್ನ ಬಗೆಹರಿಸುವಂತ ವ್ಯವಸ್ಥೆ ಯಾರು ಮಾಡಂಗಿಲ್ಲ. ಇಲೆಕ್ಷನ್ ಬರ್ತೈತಿ, ಆ ಟೈಮ್ನಾಗ ಓಟ್ ಹಾಕ್ಸೋ ಪೂರ್ತಿ ಪ್ರಚಾರ ಮಾಡೋದು. ಪ್ರಚಾರ ಕಾರ್ಯ ಮುಗಿದ ಮೇಲೆ ಓಟ್ ಇಲೆಕ್ಷನ್ ಗೆದ್ದು ಬಂದ ಮೇಲೆ ಆ ಜಾಗಕ್ಕೆ ಬರಂಗಿಲ್ಲ, ನೋಡಂಗಿಲ್ಲ. ಇಷ್ಟೆಲ್ಲ ಹೇಳಿದ್ರು ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಏರಿಯಾ ಜನಸಂಖ್ಯೆನ ಒಗ್ಗೂಡಿಸಿಕೊಂಡು ಸಮಸ್ಯೆ ಬಗೆಹರಿದೇ ಇದ್ದರೆ ಉಗ್ರ ಹೋರಾಟ. ನಾವು ಈ ಸಮಸ್ಯೆ ಈ ಸಾರ್ವಜನಿಕರ ಪರವಾಗಿ ನಾನು ವಿನಂತಿ ಮಾಡ್ಕೊತೀನಿ, ದಯ ಮಾಡ್ತೀನಿ. ಇವ್ರಿ